ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವೆಬಿನಾರ್ ಅನ್ನು ಮಾಡಲಾಗ್ತಾ ಇದೆ. ಯಶಸ್ಸಿನ ಸೂತ್ರದ ಬಗ್ಗೆ ಸ್ಟಾರ್ ನಟ ಪಾಠವನ್ನ ಮಾಡಲಿದ್ದಾರೆ. ಯಾರು ಆ ಸ್ಟಾರ್ ನಟ? ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಾರು ಟೀಚರ್ ಅನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಜೂನ್ 18 ರಂದು ವೀಕ್ ಡೇ ವಿತ್ ರಮೇಶ್ ಶುರುವಾಗ್ತಾ ಇದೆ. ಜೂನ್ 18 ರಂದು ವೀಕೆಂಡ್ ವಿತ್ ರಮೇಶ್ ಅನ್ನು ನೋಡಿದ್ರಿ ನೀವು, ಈಗ ವೀಕ್ ಡೇ ವಿತ್ ರಮೇಶ್ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಅದು ಶಿಕ್ಷಣ ಇಲಾಖೆಯಿಂದ ವಿಶೇಷ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನ ತುಂಬಲಿಕ್ಕೆ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಯಶಸ್ಸಿನ ಸೂತ್ರಗಳನ್ನ ತಿಳಿಸಲಿದ್ದಾರೆ ನಟ ರಮೇಶ್ ಅರವಿಂದ್ ಅವರು. ಜೂನ್ 18 ರ ಬೆಳಗ್ಗೆ 10:30 ರಿಂದ 11:30 ರವರೆಗೆ ವಿಜಯಿ ಭವ ಯೂಟ್ಯೂಬ್ ನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಳ್ಳಬಹುದು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ. ಇದೊಂದು ಒಳ್ಳೆಯ ಯೋಜನೆ ಶಿಕ್ಷಣ ಇಲಾಖೆ ತಂದಿರುವಂತದ್ದು. ಸಾಕಷ್ಟು ಯಶಸ್ವಿ ಸೂತ್ರಗಳನ್ನು ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ರಮೇಶ್ ಅರವಿಂದ್ ಅವರು ಹೇಳಿರುವಂತದ್ದು ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದ್ದಾವೆ ಅನ್ನೋದನ್ನ ನೀವು ಕೂಡ ನೋಡಿದ್ದೀರಾ. ಇನ್ನು ವೀಕೆಂಡ್ ವಿತ್ ರಮೇಶ್ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು. ಆ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮ ಈಗ ವೀಕ್ ಡೇ ವಿತ್ ರಮೇಶ್ ಅನ್ನುವ ಒಂದು ಕಾರ್ಯಕ್ರಮವನ್ನ ತರಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಅದು ರಮೇಶ್ ಅವರ ನೇತೃತ್ವದಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ಜೂನ್ 18 ರಂದು ಇದೆ. 10:30 ರಿಂದ 11:30 ರವರೆಗೂ ನಡೀತಾ ಇರುವಂತದ್ದು. ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಳ್ಬಹುದು ಈ ಕಾರ್ಯಕ್ರಮದಲ್ಲಿ. ಖಾಸಗಿ ಶಾಲೆಗಳ ಹಣದ ಆಕೆ ಸರ್ಕಾರಿ ಶಾಲೆ ಶಿಕ್ಷಕರ ಮದ್ದು ಯಾವ ರೀತಿಯಾಗದು, ಯಾವ ರೀತಿಯಾದಂತಹ ಮದ್ದನ್ನ ಹುಡುಕಿದ್ದಾರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸರ್ಕಾರಿ ಶಾಲೆಗಳ ಉಳಿವಿಗೆ ಪಣವನ್ನ ತೊಟ್ಟಿದ್ದಾರೆ ಗದಗದ ಶಿಕ್ಷಕರು. ವಿದ್ಯಾರ್ಥಿಗಳು ಪೋಷಕರನ್ನ ಸೆಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪ್ರಯತ್ನ ಅದು? ಇಲ್ಲಿ ಮನೆ ಮನೆಗೆ ತೆರಳಿ ಶಿಕ್ಷಕರಿಂದ ಪೋಷಕರ ಮನವೊಲಿಕೆ ಮಾಡಲಾಗ್ತಾ ಇದೆ. ಏನ್ ಮನವೊಲಿಕೆ ಅಂದ್ರೆ, ಖಾಸಗಿ ಶಾಲೆಗೆ ಹೋಗ್ತಾ ಇದಾರಲ್ವಾ, ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿ ಇದೆ, ನಾವು ಕೂಡ ಅತ್ಯುತ್ತಮವಾಗಿ ಟೀಚರ್ನ ಮಾಡ್ತೀವಿ ಅಂತ ಮನವೊಲಿಸ್ತಾ ಇರುವಂತದ್ದು. ಗದಗ ಜಿಲ್ಲೆ ರೋಣ ತಾಲೂಕಿನ ಸೂಡಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಹೊಸದೊಂದು ಕ್ರಾಂತಿ ಶುರುವಾಗಿದೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಲಿಕ್ಕೆ ಶಿಕ್ಷಕರು ಮನವೊಲಿಕೆಯನ್ನ ಮಾಡ್ತಾ ಇರುವಂತದ್ದು. ಖಾಸಗಿ ಶಾಲೆ ಬಿಟ್ಟು ಸರ್ಕಾರಿ ಶಾಲೆಗೆ ಕಳಿಸ್ಲಿಕ್ಕೆ ಒಪ್ಪಿದ್ದಾರಂತೆ ಪೋಷಕರು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಮನವೊಲಿಸಿರುವಂತದ್ದು ಯಶಸ್ವಿ ಆಗಿದೆ. ಖಾಸಗಿ ಶಾಲೆಗೆ ಅಡ್ಮಿಷನ್ ಅನ್ನ ಬಯಸಿದ್ದವರು ಈಗ ಸರ್ಕಾರಿ ಶಾಲೆಯತ್ತ ಸೇರಿಸಲಿಕ್ಕೆ ಮುಂದಾಗಿದ್ದಾರೆ. ಸರ್ಕಾರಿ ಶಾಲೆಗೆ ಸೇರಲಿಕ್ಕೆ 35 ಮಕ್ಕಳ ಮನವೊಲಿಕೆ ಯಶಸ್ವಿ ಆಗಿದೆ. ಇವತ್ತು ತಮ್ಮ ಬಲಿಷ್ಠತೆಯನ್ನು ತೋರಿಸ್ತೇವೆ. ಅದಕ್ಕೆ ನಾವು ಎಲ್ಲ ಶಿಕ್ಷಕರ ಪರಿಶ್ರಮದಿಂದ ಇವತ್ತಿನ ದಿವಸ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ಹೆಚ್ಚು ಬಲಿಷ್ಠವಾದ ಸಬಲೀಕರಣಗೊಳಿಸೋದಕ್ಕಾಗಿ ನಾವು ಈ ಪ್ರಯತ್ನವನ್ನು ಮನೆ ಮನೆಗೆ ಹೋಗಿ ಎಲ್ಲರ ಮನೆಗೆ ಹೋಗಿ ಅವರ ಮಕ್ಕಳನ್ನು ಅವರ ಮನವೊಲಿಸಿ ನಾವು ಪ್ರಯತ್ನವನ್ನು ಮಾಡಿ ಇವತ್ತಿನ ದಿವಸ ದಾಖಲೆಯನ್ನು ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಮಾಡುವುದೇ ನಮ್ಮ ಉದ್ದೇಶ. ಖಾಸಗಿ ಶಾಲೆಗಳು ಹೆಚ್ಚು ಖಾಸಗಿ ಶಾಲೆ ಅಂದ್ರೆ ಕಾನ್ವೆಂಟ್ ಹೆಚ್ಚಬೇಕಂತ ಮಾಡಿದ್ವಿ. ಕಾನ್ವೆಂಟ್ ಹೆಚ್ಚಬೇಕಂತ ಮಾಡಿದ್ರೆ ಅದು ಇಲ್ಲೇ ಸರ್ ಎಲ್ಲ ಕೇಳಕ್ ಬಂದ್ರ, ಇಲ್ಲ ನೀವು ಇಲ್ಲಿ ನಮ್ಮ ಸ್ಕೂಲಿಗೆ ಹಚ್ಚರಿ ಅಂತ ಹೇಳಿ. ಅವರೆಲ್ಲ ತಮ್ಮ ಹಿಂಗಿಂಗ ಇಷ್ಟಿಷ್ಟು ನಮ್ಮ ಸೌಲಭ್ಯಗಳದಾವು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಕಾನ್ವೆಂಟ್ಗೆ ಹಚ್ಚೋದು ಬಿಟ್ಟು ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹಚ್ಚಕ್ಕ ಇಷ್ಟ ಆಯ್ತು. ಗೌರ್ಮೆಂಟ್ ಸ್ಕೂಲಿಗೆ ಕಲ್ತಾರೆಲ್ಲ ದೊಡ್ಡ ದೊಡ್ಡ ನೌಕರಿದಾರ ಆಗ್ಯಾರ, ಉನ್ನತ ಹುದ್ದೆಗೆ ಹೋಗ್ಯಾರ. ಇಲ್ಲೆಲ್ಲ ಬಾ ನುರಿತ ಶಿಕ್ಷಕರ ಅದಾರ ಬಿಡ್ರಿ. ಮತ್ತೆ ಎಲ್ಲ TET CET ಪಾಸ್ ಆಗಿ ಬಂದಾರ. ಒಬ್ಬೊಬ್ರು ಶಿಕ್ಷಕರಂತೂ ತಮ್ಮ ಅರ್ಧ ಪಗಾರನ ಈ ಸಾಲಿಗೆ ಹುಡುಗರು ಖರ್ಚು ಮಾಡತ್ತಾರ. ಹಂಗಾಗಿ ನಾವು ಈ ಶಿಕ್ಷಕರ ಇದನ್ನ ನೋಡ್ಕೊಂಡು ನಾವು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಹಚ್ಬೇಕಂತ ಹೇಳಿ ಮನ್ಸು ಖಾಸಗಿ ಶಾಲೆಗೆ.